ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಸೋನು ಪಲ್ಲವಿ ಕಿಚನ್. ನಾನು ರೂಪಾ. ಇವತ್ತಿನ ರೆಸಿಪಿನಲ್ಲಿ ಮೊಟ್ಟೆಯಿಂದ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ರೆಸಿಪಿನ ಶುರು ಮಾಡೋಣ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ, ನೋಡ್ಬೋದು. ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ಮೂರು ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ಬೋದು ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ನಾನು ಮೊಟ್ಟೆಯನ್ನು ಸೇರಿಸ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಗೆ ಡಿಫ್ರೆಂಟಾಗಿ ಮಾಡುವಂತಹ ರೆಸಿಪಿ. ಫ್ರೆಂಡ್ಸ್, ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಮೊಟ್ಟೆಯನ್ನು ಜಾಸ್ತಿಯಾಗಿ ತೊಗೋಬೇಕಾಗುತ್ತೆ. ನಾನಿಲ್ಲಿ ಮೂರು ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ಬೋದು ಮೊಟ್ಟೆಯ ಎಕ್ಸ್ಟ್ರಾ ಏನು ಭಾಗ ಇದೆಯಲ್ಲ, ಅದು ಜಾಸ್ತಿ ಆಗಿದೆ. ಹಾಗಾಗಿ ನಾನು ಅದನ್ನು ಕೂಡ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಇಡ್ಲಿ ಪ್ಲೇಟಲ್ಲಿ ಒಂದು ಸಪ್ರೇಟಾಗಿ ಸೇರಿಸ್ಕೋತಾ ಇದ್ದೀನಿ, ನೋಡ್ಬೋದು. ಹಾಗೆ ನಾನು ಪಕ್ಕದಲ್ಲಿ ಇಡ್ಲಿ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ, ಒಂದು 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು. ನೋಡ್ಬೋದು ನೀರು ಬಿಸಿಯಾಗಿದೆ. ನೀರು ಬಿಸಿಯಾದ ನಂತರ ಇಡ್ಲಿ ಪ್ಲೇಟನ್ನು ಈ ರೀತಿಯಲ್ಲಿ ನೀಟಾಗಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇಡ್ಲಿ ಪಾತ್ರೆಯ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡ್ಬೋದು 20 ನಿಮಿಷ ಆಗಿದೆ. 20 ನಿಮಿಷ ಆದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ನೀಟಾಗಿ ಬೆಂದಿದೆ. ಫ್ರೆಂಡ್ಸ್, ಈ ರೀತಿಯಲ್ಲಿ ನಾವು ಮೊಟ್ಟೆಯನ್ನು ಬೇಯಿಸ್ಕೋಬೇಕಾಗುತ್ತೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಫ್ರೆಂಡ್ಸ್, ನಂತರ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮೊಟ್ಟೆಯನ್ನು ನಾವು ಬಿಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಒಮ್ಮೆ ಮನೆಯಲ್ಲಿ ಡಿಫ್ರೆಂಟಾಗಿ ಮೊಟ್ಟೆ ಈ ರೆಸಿಪಿ ತಯಾರಿಸಿ ತಿಂದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಪದೇ ಪದೇ ನೀವು ಇದೇ ರೀತಿಯಲ್ಲಿ ಟ್ರೈ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿಯಾದ ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಣ್ಣೆ ಬಿಸಿಯಾದ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂತಹ ಮೊಟ್ಟೆಯನ್ನು ಸೇರಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಮಸಾಲೆ ಎಲ್ಲ ಮೊಟ್ಟೆಗೆ ಒಂದು ರೀತಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಈ ಮೊಟ್ಟೆಯ ರೆಸಿಪಿನ ರೆಡಿ ಮಾಡ್ಬೋದು. ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ, ಹಾಗೆ ಕಡಿಮೆ ಸಮಯದಲ್ಲಿ ಮಾಡುವಂತಹ ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಒಂದೇ ರೀತಿಯ ಮೊಟ್ಟೆಯನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಮೊಟ್ಟೆಯನ್ನು ಬೇಯಿಸ್ಕೊಂಡು ಈ ರೀತಿ ಮಸಾಲೆಯಲ್ಲಿ ಫ್ರೈ ಮಾಡಿ ತಿನ್ನಿ. ಫ್ರೆಂಡ್ಸ್, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನೋಡ್ಬೋದು ನೀಟಾಗಿ ಫ್ರೈ ಆಗಿದೆ, ಮಸಾಲೆ ಎಲ್ಲ ಮೊಟ್ಟೆಗೆ ನೀಟಾಗಿ ಹೊಂದ್ಕೊಂಡಿದೆ. ಫ್ರೆಂಡ್ಸ್, ಈ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ರೆಡಿಯಾಗಿರುವಂತಹ ಮಸಾಲ ಮೊಟ್ಟೆ ಇಡ್ಲಿಯನ್ನು ಒಂದು ಪ್ಲೇಟಿಗೆ ಹಾಕಿದ್ದೀನಿ, ನೋಡಬಹುದು. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಮಾಡೋದಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಪ್ಲೀಸ್ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಫ್ರೆಂಡ್ಸ್, ಥ್ಯಾಂಕ್ ಯು.